ಅನೇಕ ಕಡೆಗಳಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದ್ರೆ ಇನ್ನೂ ಕೆಲವು ಕಡೆಗಳಲ್ಲಿ ಮಳೆ ಆಗ್ತಾ ಇಲ್ಲ. ಮಳೆಗಾಗಿ ಬಾಲಕರಿಗೆ ಮದುವೆಯನ್ನ ಮಾಡಿಸಿದ್ದಾರೆ ಅಲ್ಲಿನ ಗ್ರಾಮಸ್ಥರು. ಅನೇಕ ಕಡೆಗಳಲ್ಲಿ ವಿಚಿತ್ರ ಸಂಸ್ಕೃತಿಗಳು. ಮಳೆಗಾಗಿ ಬಾಲಕರಿಗೆ ಈಗ ಮದುವೆಯನ್ನ ಮಾಡಿದ್ದಾರೆ ಗ್ರಾಮಸ್ಥರು. ಮದುವೆ ಮಾಡಿಸಿ ದೇವರಿಗೆ ಆರತಿ ಮಾಡಿದ್ದಾರೆ ಜನ. ಅಲ್ಲಿಂದು ತುಮಕೂರಿನ ಬುರುಡೆಘಟ್ಟ ಗ್ರಾಮದಲ್ಲಿ ಈ ಆಚರಣೆಯನ್ನ ಮಾಡಲಾಗಿದೆ. ಒಂದು ತಿಂಗಳಿನಿಂದ ಮಳೆ ಇಲ್ಲದೆ ಅಲ್ಲಿನ ಬೆಳೆ ಒಣಗಿದೆ. ಮದುವೆ ಮಾಡಿಸಿದ್ರೆ ಮಳೆ ಬರುತ್ತೆ ಅನ್ನುವಂತ ನಂಬಿಕೆ ಅಲ್ಲಿನ ಗ್ರಾಮಸ್ಥರದ್ದು. ಹೀಗಾಗಿ ಬಾಲಕರಿಗೆ ಮದುವೆಯನ್ನ ಮಾಡಿಸಿದ್ದಾರೆ ಅಲ್ಲಿನ ಗ್ರಾಮಸ್ಥರು. ರಾತ್ರಿ ಬಾಲಕರ ಮದುವೆಯನ್ನ ಮಾಡಿ ಸಂಭ್ರಮಿಸಿದ್ದಾರೆ ಗ್ರಾಮಸ್ಥರು. ವಾದ್ಯಗಳೊಂದಿಗೆ ಮೆರವಣಿಗೆ ನಡೆಸಿ ಗ್ರಾಮಸ್ಥರು ಸಂಭ್ರಮಿಸಿದ್ದಾರೆ. ಸಣ್ಣ ಸಣ್ಣ ಮಕ್ಕಳ ಮದುವೆಯನ್ನ ಮಾಡಿಸಿರೋದಿಲ್ಲಿ. ಕೆಲವು ಕಡೆಗಳಲ್ಲಿ ಮಳೆ ಬರ್ತಾ ಇದ್ರೆ ಇನ್ನು ಕೆಲವು ಕಡೆಗಳಲ್ಲಿ ಮಳೆ ಆಗ್ತಾ ಇಲ್ಲ. ಹಾಗಾಗಿ ಮಳೆ ಆಗಲಿ ಅನ್ನುವಂಥ ಕಾರಣಕ್ಕಾಗಿ ಪುಟ್ಟ ಮಕ್ಕಳ ಮದುವೆಯನ್ನು ಇಲ್ಲಿ ಮಾಡಿಸಿರೋದು. ಮದುವೆ ಮಾಡಿಸಿದ್ರೆ ಈ ರೀತಿಯಾಗಿ ಮಳೆ ಬರುತ್ತೆ ಅನ್ನುವಂಥ ನಂಬಿಕೆ ಇದೆಯಂತೆ. ಹಾಗಾಗಿ ಎರಡು ಬಾಲಕರ ಮದುವೆಯನ್ನು, ಒಬ್ಬನನ್ನು ಹುಡುಗಿ ರೀತಿಯಲ್ಲಿ ರೆಡಿ ಮಾಡಿ ಮತ್ತೊಬ್ಬ ಮದುಮಗನ ರೀತಿಯಲ್ಲಿ ಆತನನ್ನು ರೆಡಿ ಮಾಡಿ ಮದುವೆ ಮಾಡಿಸಿದ್ದಾರೆ ಅಲ್ಲಿನ ಗ್ರಾಮಸ್ಥರು. ರಾತ್ರಿ ಈ ಮದುವೆಯನ್ನ ಮಾಡಿಸಿ ಆನಂತರ ಆರತಿಯನ್ನು ಮಾಡಿದ್ರೆ ಮಳೆ ಬರುತ್ತೆ ಅನ್ನುವಂಥ ವಿಚಿತ್ರ ಮೂಢನಂಬಿಕೆ ಆ ಆಚರಣೆಯನ್ನ ಅಲ್ಲಿನ ಗ್ರಾಮಸ್ಥರು ಮಾಡಿದ್ದಾರೆ. ಆರತಿ ಮಾಡಿ ಎಲ್ಲ ಸೇರ್ಕೊಂಡು ಬಡ್ಕೊಂಡು ಅಚ್ಚುಕಟ್ಟೆ ಅವನ್ನ ಸೇವೆ ಮಾಡಿದೀವಿ. ಇನ್ನ ಅವನಿಗೆ ಬಿಟ್ಟಿತ್ತು. ಹಿಂದಿಂದ ಸೇರ್ಕೊಂಡು ಜನಗಳು ಎಲ್ಲ ಹಿಂದಿನ ಕಾಲದವರೆಲ್ಲ ಸೇರ್ಕೊಂಡು ಹಿಂದಿನಿಂದಲೂ ಮಾಡಿದ್ರು. ಮಾಡಿದ್ರು ಆಗ ಈಗಲೂ ಹಂಗ ಮಾಡಿಲ್ಲ ಅಂತ. ಈಗಲೂ ಹಂಗ ಸೇರ್ಕೊಂಡು ಎಲ್ಲ ಹತ್ತಾರು ಜನ ಸೇರ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಅವನ್ನ 9 ದಿವಸ ಪೂಜಿದೀವಿ. ಇವತ್ತು ಸ್ವಲ್ಪ ಸೊನೆ ಹಂಗ ಬಂತು. ಹೆಣ್ಣು ಗಂಡು ಮಾಡಿದ್ವು, ಆರತಿ ಮಾಡಿದ್ವು. ಇನ್ನು ಮುಂದೆ ಮಳೆ ಬರುತ್ತೆ, ಆರಂಭ ಆಗುತ್ತೆ, ಮಳೆಗಾಲ ಆಗುತ್ತೆ ಅಂತ ನನಗೆ ನೆನ್ಕೆ ಐತೆ. ನೆನ್ಕೊಂಡು ಹುಯ್ದು